ಈ ದಾವಣಗೆರೆ ನಗರದಲ್ಲಿ ಈ ಎರಡನೇ ವರ್ಷದ ಚಿತ್ರಸಂತೆಯನ್ನು ನಾವು ಇದೇ ಫೆಬ್ರವರಿ 26ನೇ ತಾರೀಕು ಮಾಡಬೇಕು ಅಂಥೇಳಿ ನಾವು ಹಮ್ಮಿಕೊಂಡಿರ್ತಕ್ಕಂಥದ್ದು. ದಾವಣಗೆರೆ ಚಿತ್ರಕಲಾ ಪರಿಷತ್ನ ವತಿಯಿಂದ ಕಳೆದ ಸಾರಿ ಸುಮಾರು 100 ಸ್ಟಾಲ್ಗಳನ್ನು ನಾವು ವ್ಯವಸ್ಥೆಯನ್ನು ಮಾಡಿದ್ವಿ. ಸಾಕಷ್ಟು ಬೇಡಿಕೆ ಇರೋದರಿಂದ ಈ ಸಾರಿ 50 ಸ್ಟಾಲ್ಗಳನ್ನು ನಾವು ಹೆಚ್ಚಾಗಿ ಮಾಡ್ತಾ ಇದ್ದೇವೆ. ಹಾಗಾಗಿ ಕರ್ನಾಟಕ ರಾಜ್ಯದ ಮತ್ತು ಹೊರ ರಾಜ್ಯದ ಎಲ್ಲ ಜಿಲ್ಲೆಗಳ ಚಿತ್ರಕಲಾವಿದರು ತಾವು ಬರೆದಿರತಕ್ಕಂಥ ಚಿತ್ರಗಳನ್ನು ಈ ಸಂತೆಯಲ್ಲಿ ಅದನ್ನು ವಿತರಿಸೋದ್ರ ಮೂಲಕ ಅದನ್ನು ಜನರಿಗೆ ಮುಟ್ಟಿಸೋಂಥ ಒಂದು ವ್ಯವಸ್ಥೆಯನ್ನು ತಾವು ಮಾಡಬೇಕು. ನಮಗೆ ಕಳೆದ ಸಾರಿ ನಾವು ಚಿತ್ರಕಲಾ ಪರಿಷತ್ತಿನಿಂದ ಯೋಚನೆ ಮಾಡಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ, ಈ ಚಿತ್ರಕಲಾವಿದರು ಬರೆದಿರತಕ್ಕಂಥ ಚಿತ್ರಗಳು ಸಾರ್ವಜನಿಕರಿಗೆ ಗೊತ್ತಾಗದೇ ಇರೋ ಒಂದು ನಿಟ್ಟಿನಲ್ಲಿ ಅವರು ಬರೆದಿರ್ತಕ್ಕಂಥ ಚಿತ್ರಗಳು ಅವರಲ್ಲೇ ಉಳಿತಾ ಇತ್ತು. ಹಾಗಾಗಿ ಸಾಕಷ್ಟು ಜನ ಕಲಾವಿದರು ನಮ್ಮಲ್ಲಿ ಬಂದು ಅವರು ಮನವಿಯನ್ನು ಮಾಡಿಕೊಂಡಾಗ, ಯಾಕೆ ಇದು ಬೆಂಗಳೂರಿನಲ್ಲಿ ನಡೀತಾ ಇದೆ, ದಾವಣಗೆರೆಯಲ್ಲಿ ಯಾಕೆ ಮಾಡಬಾರ್ದು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ನಾವು ದಾವಣಗೆರೆಯಲ್ಲಿ ಮೊದಲನೇ ವರ್ಷ ಚಿತ್ರ ಸಂತೆಯನ್ನು ಏರ್ಪಾಡು ಮಾಡಿರ್ತಕ್ಕಂಥದ್ದು. ಅದು ತುಂಬ ಯಶಸ್ವಿಯಾಗಿ ನಡೆದಿರ್ತಕ್ಕಂಥದ್ದು ತಮಗೆಲ್ಲ ಗೊತ್ತಿರತಕ್ಕಂಥದ್ದು. ದಾವಣಗೆರೆ ಜನ ತುಂಬ ಒಂದು ಸಹಕಾರವನ್ನು ನೀಡಿರ್ತಕ್ಕಂಥದ್ದು, ಜೊತೆಯಲ್ಲಿ ಮಾಧ್ಯಮ ಮಿತ್ರರು ಸಹ ಸಾಕಷ್ಟು ನಮಗೆ ಒಂದು ಅನುಕೂಲವನ್ನು ಮಾಡಿಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಏನು ಫೆಬ್ರವರಿ 26ನೇ ತಾರೀಕು ನಾವು ಈ ಚಿತ್ರಸಂತೆಯನ್ನು ಅದೇ ಸ್ಥಳದಲ್ಲಿ, ಕಳೆದ ಸಾರಿ ಎವಿಕೆ ರಸ್ತೆಯಲ್ಲಿ ಮಾಡಿದ ಸ್ಥಳದಲ್ಲಿಯೇ ಈ ಸರಿನೂ ಕೂಡ ಎವಿಕೆ ರಸ್ತೆಯಲ್ಲಿ ಮಾಡ್ತಾ ಇರೋಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದೇವೆ. ನಮಗೆ ಯಾವುದೇ ಊರಿನಿಂದಾಗಲಿ ಚಿತ್ರಕಲಾವಿದರು ನಮ್ಮಲ್ಲಿ ಅರ್ಜಿ ಇದೆ, ಆ ಅರ್ಜಿ ನಮ್ಮ ಶೇಷಾಚಲ ಅವರು, ರವಿ ಹುದ್ದಾರ್ ಅವರ ದೂರವಾಣಿ ಕರೆ ಮೂಲಕ ತಾವು ಮಾಡಿದ್ರಿ ಅಂದರೆ ತಮಗೆ ಅರ್ಜಿಯನ್ನು ಕಳಿಸ್ಕೊಡೋಂಥ ಒಂದು ವ್ಯವಸ್ಥೆಯನ್ನು ಮಾಡ್ತೇವೆ. ಮೊದಲು ಬಂದಂಥವರಿಗೆ ಮೊದಲ ಅವಕಾಶವನ್ನು ಮಾಡೋವಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ. ಹಾಗಾಗಿ ಬಂದಿರತಕ್ಕಂಥ ಎಲ್ಲ ಚಿತ್ರ ಕಲಾವಿದರಿಗೆ ತಮಗೆ ವಸತಿ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ, ಊಟ ತಿಂಡಿಯ ವ್ಯವಸ್ಥೆಯನ್ನು ಸಹ ನಾವು ಮಾಡ್ತಾ ಇದ್ದೇವೆ. ಹೀಗಾಗಿ ತಮಗೆ ಯಾವುದೇ ಒಂದು ತೊಂದರೆ ಆಗದೆ ನಿಟ್ಟಿನಲ್ಲಿ ನಾವು ಎಲ್ಲ ವ್ಯವಸ್ಥೆಯನ್ನು ಕೂಡ ನಾವು ಹಮ್ಮಿಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಚಿತ್ರ ಕಲಾವಿದರುಗಳು ಮತ್ತು ಸಾರ್ವಜನಿಕರುಗಳು, ದಾವಣಗೆರೆ ನಗರದಲ್ಲಿರ್ತಕ್ಕಂಥ ಎಲ್ಲರೂ ಸಹ ಹೆಚ್ಚಿನ ರೀತಿಯಲ್ಲಿ ಈ ಒಂದು ಚಿತ್ರಸಂತೆಗೆ ಆಗಮಿಸಿ ಯಶಸ್ವಿ ಮಾಡಿಕೊಡ್ಬೇಕಂತೇಳಿ ಈ ಮೂಲಕ ಕೇಳ್ಕೊಳ್ತಾ, ಏನು ಕಳೆದ ಸಾರಿ ಜಿ ಎಂ ಸಿದ್ದೇಶ್ವರ ಅವರ ತಮ್ಮನಾಗಿರ್ತಕ್ಕಂಥ ಜಿ ಎಂ ಲಿಂಗರಾಜರವರು ಮತ್ತು DC SP ಅವರು ಬಂದು ಉದ್ಘಾಟನೆಯನ್ನು ನೆರವೇರಿಸಿದರು. ಆ ಕ್ಲೋಸಿಂಗ್ ಸೆರೆಮನಿಯನ್ನು HS ಶಿವಶಂಕರ್ರವರು ಮತ್ತು ಜಯಪ್ರಕಾಶ್ ಕೊಂಡಜ್ಜಿ ಅವರು ಮತ್ತು ತೇಜಸ್ವಿ ಪಟೇಲ್ ಅವರು ಮಾಡಿದರು. ಈ ಸರಿ ಉದ್ಘಾಟನೆಯನ್ನು ಸನ್ಮಾನ್ಯ ಸಂಸದರಾದಂಥ ಜಿ ಎಂ ಸಿದ್ದೇಶ್ವರ ಅವರು ನೆರವೇರಿಸ್ಕೊಡ್ತಾ ಇದ್ದಾರೆ. ಜೊತೆಯಲ್ಲಿ ದಾವಣಗೆರೆಯಲ್ಲಿ ನಗರದಲ್ಲಿ ಇರತಕ್ಕಂಥ ಎಲ್ಲ ಗಣ್ಯರು ಸಹ ಆಗಮಿಸ್ತಾ ಇದ್ದಾರೆ. ಕ್ಲೋಸಿಂಗ್ ಸೆರೆಮನಿಗೂ ಸಹ ಶಾಮನೂರು ಶಿವಶಂಕರಪ್ಪನವರು ಮತ್ತು ಎಲ್ಲರೂ ಸಹ ಗಣ್ಯ ವ್ಯಕ್ತಿಗಳು ಆಗಮಿಸ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಅವಕಾಶವನ್ನು ಚಿತ್ರ ಕಲಾವಿದರ ಜೊತೆಯಲ್ಲಿ ದಾವಣಗೆರೆ ಜಿಲ್ಲೆಯ ಜನತೆ ಮತ್ತು ರಾಜ್ಯದ ಜನತೆ ಇದನ್ನು ಪಡ್ಕೋಬೇಕು ಅಂತೇಳಿ ನಾನು ಈ ಮೂಲಕ ಮನವಿ ಮಾಡ್ಕೊಳ್ತಾ ಇದ್ದೇನೆ. ನಾವು ಕಳೆದ ಸಾರಿ ಬೆಸ್ಟ್ ಸ್ಟಾಲ್ ಅಂತೇಳಿ 3 ಬಹುಮಾನಗಳನ್ನು ವ್ಯವಸ್ಥೆ ಮಾಡಿದ್ವಿ. ಫಸ್ಟ್, ಸೆಕೆಂಡ್, ಥರ್ಡ್ ಅಂತೇಳಿ 3 ಬಹುಮಾನಗಳನ್ನು ವ್ಯವಸ್ಥೆ ಮಾಡಿದ್ವಿ. ಅದಲ್ಲದೆ ಚೆನ್ನಾಗಿ ಚಿತ್ರವನ್ನು ಬರೆದು ತಂದು ಬೆಸ್ಟ್ ಪೇಂಟಿಂಗ್ ಅಂತೇಳಿ ಒಂದು 3 ವ್ಯವಸ್ಥೆಯನ್ನು ಮಾಡಿದ್ವಿ, ಫಸ್ಟ್ ಸೆಕೆಂಡ್ ಥರ್ಡ್ ಅಂತೇಳಿ. ಅದನ್ನು ಈ ಸರಿ ಕೂಡ ನಾವು ಬೆಸ್ಟ್ ಪೇಂಟಿಂಗ್ ಮತ್ತು ಬೆಸ್ಟ್ ಸ್ಟಾಲ್ ಅಂತೇಳಿ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಹಾಗಾಗಿ ಈ ಒಂದು ಉಪಯೋಗವನ್ನು ತಾವೆಲ್ಲ ತಗೋಬೇಕಂತೇಳಿ ಈ ಮೂಲಕ ಕೇಳ್ಕೊಳ್ತೀನಿ. ನಮಸ್ಕಾರ.